ಅವ್ರಿಗೆ ಬೇಕಾಗಿರೋದು ಅದು ಸಬ್ಜೆಕ್ಟ್ ಅದಕ್ಕೆ ಹೇಳಿದ್ದು. ಇವತ್ತು ನಾನು ಕೆಲವು ಪುಸ್ತಕಗಳನ್ನು ಓದ್ತಾ ಇದ್ದೀನಿ, ನಿಮಗೆ ಕೊಡ್ತಿರಬೇಕಾದ್ರೆ ಫೇರ್ ಆಗಿ ಬರೆದಿರ್ತಕ್ಕಂಥ ಬುಕ್ ಅದು. ನಾನು ಆ ಪುಸ್ತಕದ ಕಲರು, ಆ ಒಂದು ಪುಸ್ತಕ ಆರ್ ಎಸ್ ಎಸ್ಸು ದ ಡೀಪ್ ನೇಷನ್ ಅಂತಕ್ಕಂಥದ್ದು ಏನಿತ್ತು ಅದು ನೋಡಿದಾಗ ಯಾರೋ ಆರ್ ಎಸ್ ಎಸ್ ಪರವಾಗಿ ಬರೆದವರೆ ಬುಕ್ಕು ಅಂತೇಳಿ 6 ತಿಂಗಳಿಂದ ಖರೀದಿ ಮಾಡಿಟ್ಟಿದ್ದೆ. ಓದಿರಲಿಲ್ಲ ಅದು, ನಿನ್ನ ಬೇರೆ ಬೇರೆ ಪುಸ್ತಕಗಳನ್ನ ಓದ್ತಾ ಇದ್ದೆ. ಈ ಒಂದು ವಾರದಿಂದ ಆ ಪುಸ್ತಕ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಅದೇನು ಬರೆದಿದ್ದಾರೆ ನೋಡೋಣ, ಆರ್ ಎಸ್ ಎಸ್ನವ್ರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟವರು ಅಂತಕ್ಕಂಥದ್ದು. ಆಗ ಗೊತ್ತಾಯಿತು ನನಗೆ ಆ ಪುಸ್ತಕ ಓದಬೇಕಾದ್ರೆ ವಾಜಪೇಯಿಯವರಂಥವ್ರಿಗೆ ಆರ್ ಎಸ್ ಎಸ್ದು ಯಾವ್ಯಾವ ರೀತಿ ಇಕ್ಕಟ್ಟಿಗೆ ಸಿಗಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಸರ್ಕಾರ ನಡೆಸಬೇಕಾದ್ರೆ, ಅದೆಲ್ಲವನ್ನು ಓದ್ತಾ ಹೋದರೆ ತಲೆ ಕೆಟ್ಟೋಯ್ತದೆ. ಇದು ಯಾವ ರೀತಿ ನಡೀತಾ ಇದೆ ಈ ದೇಶದಲ್ಲಿ, ವಾಸ್ತವಾಂಶ ಏನು ಅಂತಕ್ಕಂಥದ್ದು ನಾವು ಇವತ್ತು ತಿಳ್ಕೊಬೇಕಾಗ್ತದೆ. ಬಹುಶಃ ನನಗೂ ಗೊತ್ತಿರಲಿಲ್ಲ ಒಂದು ಮಾಹಿತಿ, ತ್ರಿಪುರಾದಲ್ಲಿ 4 ಜನ ಆರ್ ಎಸ್ ಎಸ್ನ ಕಾರ್ಯಕರ್ತರನ್ನ ಕಿಡ್ನ್ಯಾಪ್ ಆಗುತ್ತೆ. 1998-99 ತ್ರಿಪುರಾದಲ್ಲಿ ಕಾರ್ಯಕರ್ತರು ಏನು ಪ್ರಚಾರಕರಿದ್ದರು, 4 ಜನನ ಕಿಡ್ನ್ಯಾಪ್ ಮಾಡಿ ಬಾಂಗ್ಲಾದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆಗ ಇದೇ ಆರ್ ಎಸ್ ಎಸ್ ಮುಖಂಡರು, ಆದ್ವಾನಿ ಅವರು ಹೋಮ್ ಮಿನಿಸ್ಟ್ರು, ಇವರು ಪ್ರಧಾನಮಂತ್ರಿಗಳು, ಹೋಗಿ ಅವ್ರಿಗೆ ಹೇಳ್ತಾರೆ ಸೈನಿಕರನ್ನು ಕಳಿಸ್ಬೇಕು 4 ಜನನ ಕರ್ಕೊಂಬರೋಕ್ಕೆ ಅಂತೇಳಿ. ಇದು ಇಂಟರ್ನ್ಯಾಷನಲ್ ಇಶ್ಯೂ ಇರೋದ್ರಿಂದ ನಾವು ಸೈನಿಕರನ್ನ ಆ ರೀತಿ ಕಳ್ಸೋಕ್ಕಾಗಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ ಆದ್ವಾನಿ ಅವರು, ವಾಜಪೇಯಿ ಅವರು. ಕೊನೆಗೆ ಆ 4 ಜನ ಮರ್ಡರ್ ಆಗಿರ್ತಾರೆ. ಇದೆಲ್ಲವನ್ನು ನಾವು ನೋಡ್ತಾ ಹೋದರೆ, ತಿರುವಾಗ್ತಾ ಹೋದರೆ ಈ ದೇಶ ಎಲ್ಲಿಗೆ ನಾವು ತಗೊಂಡು ಹೋಗ್ತಾ ಇದ್ದೇವೆ. ಆರ್ ಎಸ್ ಎಸ್ನ ಪಾಪ ಪ್ರತಿನಿತ್ಯ ನಾವೇನೋ ದೇಶಭಕ್ತರು ಅಂತಾರೆ. ನಾನು ಇಲ್ಲಿವರೆಗೆ ಆರ್ ಎಸ್ ಎಸ್ ಬಗ್ಗೆ ಎಂದೂ ಚರ್ಚೆ ಮಾಡಿರಲಿಲ್ಲ. ಆರ್ ಎಸ್ ಎಸ್ ಬಗ್ಗೆ ಅಡ್ವೊಕೇಟ್ ಮಾಡ್ತಕ್ಕಂಥ ನಮ್ಮ ಮಿತ್ರಗಳಿಗೆ ಮನವಿ ಮಾಡ್ತೇನೆ, ದೇಶ ಹಾಳು ಮಾಡ್ಕೋಬೇಡಿ. ಅಧಿಕಾರಕ್ಕೆ ಬಂದಿದ್ದೀರಿ, ಪ್ರಾಮಾಣಿಕವಾದ ಅಧಿಕಾರ ಕೊಟ್ಕೊಳ್ಳಿ. ನೀವು ಅಧಿಕಾರದಲ್ಲಿ ಇರೋದು ನಮಗೇನು ಅಸೂಯೆ ಇಲ್ಲ, ಆದರೆ ಈ ನಿಮ್ಮ ಇಡನ್ ಅಜೆಂಡಾಗಳು, ನೀವು ಸ್ವತಂತ್ರವಾಗಿ ಅಧಿಕಾರ ನಡೆಸಲಿಕ್ಕೆ ಆಗದೇ ಇರ್ತಕ್ಕಂಥ ನಿಮ್ಮ ಪರಿಸ್ಥಿತಿ. ನಿಮ್ಮ ಮುಖ್ಯಮಂತ್ರಿ ಎಲ್ಲಿಗೆ ಹೋದರು ಮೊನ್ನೆ, ಹೊಸ 2ನೇ ಮುಖ್ಯಮಂತ್ರಿ ಕೇಶವ ಕೃಪಾಗೆ ಹೋಗಿ ಯಾಕೆ ಕೂತ್ಕೊಂಡ್ರು ಚರ್ಚೆ ಮಾಡಲಿಕ್ಕೆ? ಈ ರಾಜ್ಯದ 6.5 ಕೋಟಿ ಜನ ಮತ ಹಾಕಿರೋದು ನಿಮಗೆ, ಕೇಶವ ಕೃಪಾರ ಡೈರೆಕ್ಷನ್ ಮೇಲೆ ಯಾಕೆ ಕೆಲಸ ಮಾಡ್ತೀರಿ? ನಾನು ಇದನ್ನೆಲ್ಲ ಬುಕ್ಕನ್ನು ಓದೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ಎಲ್ಲೋ ಒಂದು ಕಡೆ ಎಲ್ಲೋ ದೇಶ ಕವಲುದಾರಿಗೆ ಹೋಗ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ನಾವು ಮಾಡ್ಕೋತಾ ಇರ್ತಕ್ಕಂಥದ್ದು ಏನಿದೆ, ಇದೆಲ್ಲ ಗಮನಿಸೇನೆ. ಇವತ್ತು ಕರ್ನಾಟಕದಿಂದಲೇ ಒಂದು ಹೊಸ ಪರಿವರ್ತನೆಯನ್ನು ಜನಪರವಾದಂಥ ಒಂದು ಕಾರ್ಯಕ್ರಮಗಳನ್ನ ತರ್ತಕ್ಕಂಥ ಸರ್ಕಾರ ತರಲಿಕ್ಕೆ ಜನರ ಹತ್ತಿರಕ್ಕೆ ಈ ಒಂದು ಪಕ್ಷವನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ. ಟೀಕೆ ಟಿಪ್ಪಣಿಗಳಿಗೆ ನಾನು ಹೆದರ್ತಕ್ಕಂಥವನು ಅಲ್ಲ, ವಾಸ್ತವಾಂಶವನ್ನು ಜನತೆ ಮುಂದೆ ಇಡ್ತೇನೆ. ವಾಸ್ತವಾಂಶನ ಜನತೆ ಮುಂದೆ ಇಟ್ಟು ಇವತ್ತು ಈ ದೇಶಕ್ಕೆ ಆಗ್ತಾ ಇರತಕ್ಕಂಥ ಅನಾಹುತಗಳೇನಿದೆ ಇವತ್ತು ಇದನ್ನು ಎಚ್ಚರಿಕೆಯಿಂದ ನೀವು ಗಮನಿಸದೇ ಇದ್ದರೆ ದೇಶ ಮುಂದಿನ ದಿನಗಳಲ್ಲಿ ಭಾಳ ಸಂಕಷ್ಟದ ದಿನಗಳನ್ನು ಎದುರಿಸಬೇಕಾಗ್ತದೆ. ಅದರಿಂದ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದನ್ನು ವಿಷಯಗಳ ಆಧಾರದ ಮೇಲೆ ಜನತೆ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ ಈ ಒಂದು ಕಾರ್ಯಾಗಾರದಲ್ಲಿ. ನನಗೆ ಈಗ ಈ ಡೆಪ್ತ್ ಎಲ್ಲೆಲ್ಲಿಗೆ ಹೋಗಿದೆ ಈ ದೇಶದ ಕೆಲವು ಬೆಳವಣಿಗೆಗಳು ಅಂತಕ್ಕಂಥ ನೋಡಿದಾಗ, ಇಲ್ಲಿ ಈ ದೇಶ ಮತ್ತೆ ಹಿಂದಿನ 100 ವರ್ಷಗಳ ಹಿಂದೆ ಏನಿತ್ತು ಅಂಥ ಪರಿಸ್ಥಿತಿಗೆ ಈ ನಾಡನ್ನು ತಳ್ಳತಕ್ಕಂಥ ಒಂದು ಹುನ್ನಾರಗಳು ನಡೀತಾ ಇರ್ತಕ್ಕಂಥದ್ದನ್ನು ಯಾರು ಬೇಕಾದರೂ ಗಮನಿಸ್ಬೋದು. ಇವತ್ತು ಈ ದೇಶದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಏನಾದರೂ ಕೊಟ್ಟಿದ್ದರೆ ಆರ್ ಎಸ್ ಎಸ್ನವರೆಲ್ಲ ಕೊಟ್ಟಿರೋದು ಈ ದೇಶದ ಸಣ್ಣ ಪುಟ್ಟ ಸಮಾಜಗಳಿಗೆ ಶಿಕ್ಷಣ ಅಂತಕ್ಕಂಥದ್ದು, ಆರೋಗ್ಯ ಅಂತಕ್ಕಂಥದ್ದನ್ನು ಕೊಟ್ಟಿದ್ದರೆ ಇದಕ್ಕೆ ಹಲವಾರು ಸಂಸ್ಥೆಗಳ ಪಾತ್ರಗಳಿದ್ದಾವೆ. ಆರ್ ಎಸ್ ಎಸ್ನವ್ರಿಗೆ ಇರ್ತಕ್ಕಂಥದ್ದು ಒಂದೇ ಅಜೆಂಡಾ, ನಾನು ಪುಸ್ತಕದಲ್ಲಿ ಓದ್ತಾ ಇದ್ದೆ, 1929-2020 ಬರೆದಿರ್ತಕ್ಕಂಥ ಘಟನೆಗಳ ಪುಸ್ತಕ ಅದು. ಆರ್ ಎಸ್ ಎಸ್ ಅಂತಕ್ಕಂಥ ದ ಡೀಪ್ ನೇಷನ್ ಅಂತಕ್ಕಂಥ ಹೆಸರು, ಅದರ ತಳಗಡೆ ಕ್ಯಾಪ್ಷನ್ ಹಾಕಿದ್ದಾರೆ ದ ಡೀಪ್ ನೇಷನ್ ಅಂತ. ಇದರಲ್ಲಿ ನೋಡಿದಾಗ ಈ ಆರ್ ಎಸ್ ಎಸ್ನವರಿಗೆ ದೇಶದಲ್ಲಿರ್ತಕ್ಕಂಥ ಬಡತನದ ಬಗ್ಗೆ, ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ಯಾವ ರೀತಿಯಲ್ಲಿ ಈ ದೇಶವನ್ನು ಸರಿಪಡಿಸಬೇಕು, ಬಡತನ ಹೋಗಲಾಡಿಸಬೇಕು, ಇದು ಯಾವುದು 1929 ಪ್ರಾರಂಭ ಆದಂಥ 1929 ಪ್ರಾರಂಭ ಆಗಿ 2020 ಏನು ಬಂದಿದ್ದೇವೆ, 2ನೇ ಚುನಾವಣೆ ಏನು ಗೆದ್ದರು ಪಾರ್ಲಿಮೆಂಟ್ನಲ್ಲಿ,
ಅದರಲ್ಲಿ ಯಾವುದೇ ರೀತಿಯಲ್ಲೂ ಆರ್ ಎಸ್ ಎಸ್ನವರು ಈ ದೇಶದ ಅಭಿವೃದ್ಧಿಗಾಗಲಿ ಈ ದೇಶದಲ್ಲಿರ್ತಕ್ಕಂಥ ಬಡತನ ಹೋಗಲಾಡಿಸ್ತಕ್ಕಂಥ ವಿಷಯಗಳ ಬಗ್ಗೆ ಅವರ ಸಂಘದಲ್ಲಿ ಚರ್ಚೆನೆ ಮಾಡಿಲ್ಲ, ಅವರ ಬೈಠಕಗಳಲ್ಲಿ ಚರ್ಚೆ ಆಗಲಿಲ್ಲ. ಅವರ ಚರ್ಚೆಗಳು ಯಾವ ರೀತಿ ದೇಶವನ್ನು ನಮ್ಮ ಮುಷ್ಟಿಗೆ ಕಪ್ಪಿ ಮುಷ್ಟಿಗೆ ಹಿಡಿದಿಟ್ಕೋಬೇಕು ಅಂತಕ್ಕಂಥದ್ದೇ ಅಜೆಂಡಾ ಅವರದು. ಒಂದು ಬಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ದೆಹಲಿಯಲ್ಲಿ ಯಾವ ಒಂದು ಆರ್ ಎಸ್ ಎಸ್ ಬೈಠಕ್ ನಡೀತದೆ, ಮಂತ್ರಿಗಳು ಯಾರು ಬೈಠಕೊಳಗೆ ಬರಬಾರ್ದು ಅಂತಾರೆ, ಪ್ರಧಾನಮಂತ್ರಿಗಳು ಸಹ ಚಡ್ಡಿ ಹಾಕೊಂಡು ಬರಬೇಕು ಅಂತ ಹೇಳಿ ಸೂಚನೆ ಕೊಡ್ತಾರೆ. ಹೋಮ್ ಮಿನಿಸ್ಟ್ರು ಮಂತ್ರಿಗಳು ಚಡ್ಡಿ ಹಾಕೊಂಡು ಬರಬೇಕು ಅಂತ. ಅವತ್ತಿನ ಬಿ ಜೆ ಪಿ ಅಧ್ಯಕ್ಷರು ಚಡ್ಡಿ ಹಾಕೊಂಡು ದೊಣ್ಣೆ ತರಲಿಲ್ಲ ಅಂತ ಹೇಳಿ ಆ ಸಭೆಯಿಂದ ಹೊರಗಟ್ಟುತ್ತಾರೆ. ಇದೆಲ್ಲವನ್ನು ಇತಿಹಾಸ ಓದ್ತಾ ಹೋದರೆ ನನಗೆ ಮೈ ನಡ್ಕ ಬಂದೋಯ್ತು. ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇವತ್ತು ಈ ನಾಡಿನಲ್ಲಿ ನಮ್ಮ ಯುವಕರು ಬುದ್ಧಿವಂತರಾಗದೇ ಇದ್ದರೆ ಇವತ್ತು ಆರ್ ಎಸ್ ಎಸ್ನ ಈ ಇಡನ್ ಅಜೆಂಡಾಗಳಿಗೆ ಏನಾದರೂ ನೀವು ಮಾರು ಹೋಗಿ ದೇಶವನ್ನು ಹಾಳು ಮಾಡ್ತಕ್ಕಂಥ ಕೆಲಸಕ್ಕೆ ನೀವು ಸಹ ಪ್ರೇರೇಪಿತರಾಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನಾನು ಇಲ್ಲಿಯವರೆಗೆ ಇದ್ದಂಥ ವರ್ಷನೇ ಬೇರೆ. ನನಗೆ ಕಳೆದ 6-7 ತಿಂಗಳಿಂದ ಹಲವಾರು ಪುಸ್ತಕಗಳನ್ನ ನಾನು ಓದ್ತಾ ಇದ್ದೇನೆ. ಬಿ ಜೆ ಪಿಯವರ ಪರವಾಗಿ ಬರೆದಂಥ ಪುಸ್ತಕವನ್ನು ಓದ್ತಾ ಇದ್ದೇನೆ, ಆರ್ ಎಸ್ ಎಸ್ನವ್ರ ಪರವಾಗಿ ಮಾತಾಡಿರ್ತಕ್ಕಂಥ ಪುಸ್ತಕ ಓದಿದ್ದೇನೆ, ಎಲ್ಲವನ್ನು ನೋಡ್ತಾ ಇದ್ದೇನೆ. ಆದರೆ ವಾಸ್ತುವಂಶ ಏನಿದೆ ಅಂತಕ್ಕಂಥದ್ದನ್ನು ನಾವು ಹೊರತು ಮೇಲೂ ನಾವು ಭಯ ಬಿದ್ದು ವಾಸ್ತುವಂಶನ ಜನತೆ ಮುಂದೆ ಇಡದೇ ಇದ್ದರೆ ನಾವು ಈ ದೇಶಕ್ಕೆ ಮಾಡ್ತಕ್ಕಂಥ ಒಂದು ದ್ರೋಹ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರಿಂದ ಇದೆಲ್ಲವನ್ನು ಗಮನಿಸಿ ಇವತ್ತು ಈ ರಾಜ್ಯದಲ್ಲಿ 2023 ಮಿಷನ್ 1-2-3 ಅಂತಕ್ಕಂಥದ್ದು ಏನಿದೆ ರೀಚ್ ಆಗಬೇಕು ಅನ್ನೋದು ಈ ಕರ್ನಾಟಕದಿಂದಲೇ ಮತ್ತೆ ಪುನಃ ಎಲ್ಲ ಸರ್ವಧರ್ಮಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಸರ್ಕಾರವನ್ನು ತರಬೇಕು. ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಕಡು ಬಡ ವರ್ಗದ ಜನತೆಗೂ ಈ ದೇಶದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಸಂವಿಧಾನದ ಹಕ್ಕುಗಳೇನಿದ್ದಾವೆ ಪ್ರತಿಯೊಂದು ಕುಟುಂಬಕ್ಕೂ ದೊರಕಬೇಕು ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಯಾವ ಸಂವಿಧಾನದ ರಚನೆ ಮಾಡಿದಂಥ ಡಾಕ್ಟರ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಹಿಂದೂ ಸಮಾಜದಲ್ಲಿ ಉಳಿಲಿಕ್ಕೆ ಬಿಡಲಿಲ್ಲ, ಅವ್ರನ್ನ ಬೌದ್ಧ ಸಮಾಜಕ್ಕೆ ಅವರು ಮತಾಂತರ ಆಗ್ತಕ್ಕಂಥ ಪರಿಸ್ಥಿತಿಗಳು ಅವತ್ತೇ ನಿರ್ಮಾಣ ಮಾಡಿದ್ರು. ಅದಕ್ಕೆ ಕಾರಣಕರ್ತರು ಯಾರಿದ್ದಾರೆ? ಇವತ್ತು ನಮ್ಮ ದೇಶದಲ್ಲೂ ಯಾವ ಕ್ರಿಶ್ಚಿಯನ್ ಸಮಾಜ ಅಂತ ಹೇಳ್ತೀವಿ ಅವ್ರು ಯಾರು ಕ್ರಿಶ್ಚಿಯನ್ ಸಮಾಜದವರಲ್ಲ. ಯಾವ ದಲಿತ ಸಮಾಜಗಳು ಬಡತನದಲ್ಲಿದ್ದಂಥ ಸಮಾಜಗಳು ಸರ್ಕಾರಗಳು ಅವರನ್ನು ಸರಿಯಾದ ರೀತಿ ಬದುಕಲಿಕ್ಕೆ ಅವಕಾಶ ಕೊಡದೇ ಇದ್ದಾಗ ಅವರ ಬದುಕನ್ನು ಇವತ್ತು ಅರಸ್ಕೊಂಡು ಹೊರಟಂಥದ್ದು ಇಲ್ಲಿ ಎಲ್ಲಿ ನಾವು ಅಡವಿದ್ದೇವೆ? ಯಾವ ಕಾರಣಕ್ಕೋಸ್ಕರವಾಗಿ ಇಂಥ ಪರಿಸ್ಥಿತಿಗೆ ನಮ್ಮನ್ನು ನಾವು ದುಡ್ಕೊಂಡಿದ್ದೇವೆ? ಇದನ್ನು ಸಮಚಿತ ಭಾವದಿಂದ ಚರ್ಚೆ ಮಾಡಿ ಈ ದೇಶದಲ್ಲಿ ಯಾವ ಕುವೆಂಪು ಅವರು ಏನು ಹೇಳಿದ್ದಾರೆ ಸರ್ವ ಧರ್ಮಗಳ ಶಾಂತಿಯ ತೋಟ ಅಂತಕ್ಕಂಥದ್ದು ಆ ಒಂದು ನಮ್ಮ ನಾಡಗೀತೆ ಇರ್ತಕ್ಕಂಥ ಅವರ ಒಂದು ಅನುಭವಗಳನ್ನು ಆ ನಾಡಗೀತೆಯಲ್ಲಿ ಏನು ಅವರೇನು ವ್ಯಕ್ತಪಡಿಸಿದ್ದಾರೆ ಲೇಖನ ಮುಖಾಂತರ ಆ ಸರ್ವ ಧರ್ಮಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಈ ಕರ್ನಾಟಕ ಎಲ್ಲ ಸರ್ವಧರ್ಮೀಯರನ್ನು ಒಂದು ಈಕ್ವಲ್ ಆಗಿ ಕಾಣ್ತಕ್ಕಂಥ ವ್ಯವಸ್ಥೆಗಳನ್ನು ತರ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.